ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ವಿನಾಯಕ್ ವಿಕ ವಿನಾಯಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಕೆಲವು ದಿನಗಳ ನಂತರ ಅಂದರೆ ನೀವು ಹುಡ್ಕೊ ಬಂದು ಹೊಡಿತೀರಾ ಅಂತ ಗೊತ್ತು. ಅದಕ್ಕೋಸ್ಕರ ಹಲವು ದಿನಗಳ ನಂತರ, ತುಂಬ ದಿನಗಳ ನಂತರ ನಾನು ವಿಡಿಯೋ ಮಾಡ್ತಾ ಇದ್ದೇನೆ. ವಿಡಿಯೋ ಮಾಡಲಿಕ್ಕೆ ಮೇನ್ ರೀಸನ್ ಅಂತ ಹೇಳಿದ್ರೆ ಒಂದು ಒಳ್ಳೆ ಟೀಸರ್ ನೋಡಿದೆ, ಅದು ಬೆಳಗ್ಗೆ ಬೆಳಗ್ಗೆನೆ ನೋಡಿದೆ. ಅದು ನೋಡಾದ್ಮೇಲಿಂದ ಯಾವಾಗ ವಿಡಿಯೋ ಮಾಡ್ತೀನಪ್ಪ ಅಂತ ಅನಿಸ್ತಾ ಉಂಟು. ಯಾಕಂದರೆ ಆ ಟೀಸರ್ ಅಷ್ಟು ಗೂಸ್ ಬಂಪ್ಸ್ ಕೊಡ್ತು, ಮಾಸ್ತಿಯಾಗಿದೆ ಟೀಸರ್, ಸಖತ್ತಾಗಿದೆ. ಹಾಗಾದರೆ ಯಾವ ಟೀಸರ್ ಅಂದ್ಕೊಂಡ್ರಾ ನಾನು ಈ ಟೀಸರ್ನ ಎಲ್ಲ ಟೀಸರ್ ಬಿಟ್ಟು ಇದನ್ನು ಯಾಕೆ ರಿವ್ಯೂ ಮಾಡ್ತಾ ಇದ್ದೀನಿ ಅಂದರೆ, ಒಂದು ರೀಸನ್, ಇದನ್ನು ಪ್ರೊಡಕ್ಷನ್ ಮಾಡಿದ್ದು ನಮ್ಮ ಹೆಮ್ಮೆಯ ಹೊಂಬಾಳೆ ಪ್ರೊಡಕ್ಷನ್ ಒಂದಾಯ್ತು, ಇದನ್ನು ಡೈರೆಕ್ಷನ್ ಮಾಡಿದ್ದು ನಮ್ಮ ಹೆಮ್ಮೆಯ ಪ್ರಶಾಂತ್ ನೀಲ್ ಆಯ್ತಾ, ಎರಡನೇದಾಗಿ ಅಂತ ಹೇಳಿದ್ರೆ ಈ ಒಂದು ಚಿತ್ರನ ಇಡೀ ಕರ್ನಾಟಕ ಅಂತ ಹೇಳಿದ್ರೆ ತುಂಬ ತಪ್ಪಾಗುತ್ತೆ, ಸೌತ್ ಅಂತ ಹೇಳಿದ್ರೆ ಇನ್ನೂ ತಪ್ಪಾಗುತ್ತೆ, ಇಂಡಿಯಾ ಅಂತ ಹೇಳಿದ್ರೆ ಸಣ್ಣ ತಪ್ಪಾಗುತ್ತೆ, ವರ್ಲ್ಡ್ ಅಂತ ಹೇಳಿದ್ರೆ ಸರಿಯಾಗುತ್ತೆ. ಇಡೀ ವರ್ಲ್ಡ್ ಕಾಯ್ತಾ ಇದೆ ಸೆಪ್ಟೆಂಬರ್ ಯಾವಾಗ ಬರುತ್ತೆ, ಮೂವಿ ಯಾವಾಗ ರಿಲೀಸ್ ಆಗುತ್ತೆ ಅಂತೇಳಿ ಅಷ್ಟು ಎಕ್ಸ್ಪೆಕ್ಟೇಷನ್ ಈ ಮೂವಿ ಆಲ್ರೆಡಿ ಕ್ರಿಯೇಟ್ ಮಾಡಿತ್ತು. ಅದರಲ್ಲಿರೋ ಕ್ಯಾನ್ವಾಸ್ ಆಗಿರ್ಬೋದು, ಆ್ಯಕ್ಟರಿಂದ ಆಗಿರ್ಬೋದು, ಇಲ್ಲ ಡೈರೆಕ್ಟರ್ ಹೆಸರಿಂದ ಆಗಿರ್ಬೋದು, ಮ್ಯೂಸಿಕ್ ಡೈರೆಕ್ಟರ್ ಹೆಸರಿಂದ ಆಗಿರ್ಬೋದು, ಪ್ರೊಡಕ್ಷನ್ ಹೌಸಿಂದ ಆಗಿರ್ಬೋದು, ಪ್ರಭಾಸ್ ಅವರಿಂದ ಆಗಿರ್ಬೋದು, ಹೀಗೆ ಎಲ್ಲರ ಹೆಸರಿಂದ ಒಂದು ಬಜ್ನ ತುಂಬ ದೊಡ್ಡ ಬಜ್ನ ಕ್ರಿಯೇಟ್ ಮಾಡಿತ್ತು. ಬಟ್ ಯಾವಾಗ ಇವತ್ತು ಟೀಸರನ್ನು ನೋಡಿದ್ರೋ ಎಲ್ಲರೂ ಯಾವಾಗ ಮೂವಿ ರಿಲೀಸ್ ಆಗುತ್ತೆ ಅನಿಸ್ತದೆ. ಅದರಲ್ಲೂ ಅಪ್ಪಿ ತಪ್ಪಿ ಇವರು ಟ್ರೈಲರ್ ರಿಲೀಸ್ ಮಾಡುವಾಗ ಒಂದು ಸಣ್ಣ ಹಿಂಟ್ ಇಡಬೇಕು ಗ್ರೋ, KGF ಏನಾದರೂ ಒಂದು ಸಣ್ಣ ಹಿಂಟ್ ಲಿಂಕ್ ಇದರಲ್ಲಿ ಇಟ್ಟರೆ ಮಾತ್ರ ಇದ್ದಿರುತ್ತೆ. ಅಪ್ಪ ದೇವರೇ, ಈ ಪ್ರೊಡಕ್ಷನ್ ಹೌಸಿಗೆ ದುಡ್ಡು ಲೆಕ್ಕ ಮಾಡಲಿಕ್ಕಾಗಲ್ಲ, ಅಷ್ಟು ಕ್ರೇಜಿಯಾಗಿ ಅಷ್ಟು ಇದರಲ್ಲಿ ಡೇ ಒನ್, ಡೇ ತ್ರೀ, ಡೇ ಟೂ ಇಂದ ಡೇ ಆಫ್ ಟು ಓವರ್ಆಲ್ ಕಲೆಕ್ಷನ್ನೇ ಅಷ್ಟು ಲೆವೆಲಿಗೆ ಹೋಗ್ಬಿಡುತ್ತೆ ಹಿಂದಿಂದ ಎಲ್ಲ ರೆಕಾರ್ಡ್ಗೆ. ಯಾಕಂದರೆ ಏನು ಲಿಂಕ್ ಇರ್ಬೋದು, ಈ KGF ಇದಕ್ಕೆ ಏನು ಸಂಬಂಧ ಇರ್ಬೋದು, ಒಂದು ಕ್ರೇಜಿ ತಲೆಗೆ ಕ್ರೇಜಿ ಒಂದು ಟ್ವಿಸ್ಟ್ ನಮ್ಮ ತಲೆಗೆ ಬಂದಾಗ ನಾವು ಹೊಕ್ಕೆ ಹೋಗ್ತೀವಿ, ನುಗ್ಗೋಗ್ತೀವಿ. ಯಾವಾಗೋ ಒಂಥರ ಎಲ್ಲ ಕ್ಲಿಯರ್ ಆದಮೇಲೆ ಹೋಗುವ ಕ್ರೌಡೆಲ್ಲ ಕ್ಲಿಯರ್ ಅಂದ್ರೆ ಹೋಗುವ ಒಂಬರು ಎಲ್ಲ ಹೋಗಿ ಹೋಗ್ತಾರೆ. ಯಾಕಂದರೆ ಅದನ್ನು ಅವ್ರಿಗೆ ಪೇಷನ್ಸ್, ನಮಗಷ್ಟು ಪೇಷನ್ಸ್ ಇರಲ್ಲ, ನೋಡ್ಬೇಕು ಅಂತ ಅನಿಸುತ್ತೆ. ಸೊ ಈಗ ಟೀಸರ್ ಆ ಲೆವೆಲಿಗೆ ಅಪ್ಪಿ ತಪ್ಪಿ KGF ಲಿಂಕ್ ಇದ್ರಾಗ ಇಟ್ಬಿಟ್ರಂದರೆ ಪ್ರಶಾಂತ್ ನೀಲ್ ಯೂನಿವರ್ಸ್ ಒಂದು ಕ್ರಿಯೇಟ್ ಆಗಿಬಿಟ್ರಂದ್ರೆ ನೆಕ್ಸ್ಟ್ ಲೆವೆಲಿಗೆ ಹೋಗುತ್ತೆ. ಆ್ಯಂಡ್ ಸಖತ್ತಾಗಿರುತ್ತೆ. ಅದರಲ್ಲೂ ಅದು ಇನ್ನೊಂದು ಪಾರ್ಟ್ ಬೇರೆ ಇದೆ ಅಂತೆ, ಇದು ಬರೀ ಒಂದೇ ಪಾರ್ಟಿಗೆ ರಿಲೀಸ್ ಆಗಲ್ಲ, ಇದ್ರ ಕೂಡ ಎರಡು ಪಾರ್ಟ್ ಇದೆ, ಏನೋ ಒಂದು ಇದೆ ಅಂತ ನನಗೆ ಪಕ್ಕ ಅನಿಸ್ತಾ ಇದೆ. ಸೊ ನನ್ನ ಪ್ರಕಾರ 70% KGF ಇದರಲ್ಲಿ ಲಿಂಕ್ ಇರ್ಬೋದು ಅಂತ ಅನಿಸ್ತಾ ಇದೆ. ನನ್ನ ಪ್ರಕಾರ ನೀಲ್ ಯೂನಿವರ್ಸ್ ಕ್ರಿಯೇಟ್ ಆಗ್ಬೋದು ಕೂಡ ಅನಿಸ್ತಾ ಇದೆ. ನೋಡೋಣ ಏನಾಗುತ್ತೆ ಅಂತೇಳಿ. ಫಸ್ಟ್ ಆ ಟೀಸರ್ ನೋಡದೇ ಇರೋರು ನೋಡಿ, ಸಖತ್ತಾಗಿದೆ. BGM ಅಂತ ಹಿಡಿದು ರವಿ ಬಸ್ರವರು BGM ನೆಕ್ಸ್ಟ್ ಲೆವೆಲಲ್ಲಿದೆ. ಅವ್ರು ಪ್ರತಿಯೊಂದು ಸಲನೂ BGMಲ್ಲಿ ದೋಕ ಮಾಡಲ್ಲ, ಈ ಸಲನೂ ಮಾಡಲಿಲ್ಲ, ಗೂಸ್ ಬಂಪ್ಸ್ ಕೊಡ್ತಾರೆ. ಅದರಲ್ಲೂ ಹೆಡ್ಫೋನ್ ಹಾಕೊಂಡಲ್ಲಿ ಕೇಳಬೇಕು, ಸಖತ್ತಾಗಿದೆ, ರೋಮಲ್ಲಿ ಇದ್ಕೋಬಿಡ್ದು. ಆ ಥರ ಒಂದು ಡೈಲಾಗ್ ಇರ್ಬೋದು, ಆ ಹೀರೋನ ಎಲಿವೇಶನ್ ಮಾಡೋದು ಪ್ರಶಾಂತ್ ನೀಲ್ ಹತ್ರನೇ ಕಲಿಬೇಕು ಅನ್ನೋ ಥರ ಇದೆ ಆ ಡೈಲಾಗು. ಕ್ಯಾಮರಾ ವರ್ಕ್ ಎಲ್ಲ ನೀಟಾಗಿದೆ ಅನಿಸ್ತಾ ಇದೆ ಟೀಸರಲ್ಲಿ. ಅಂದ್ ಟೀಸರ್ ಈ ನಮಗೆ ಕ್ರೇಜಿ ಆಗಿದೆ ಅಂತ ಹೇಳಿದ್ಮೇಲೆ ಇನ್ನು ಮೂವಿ ಯಾವ ಥರ ಇರ್ಬೋದು ಗುಡು. ಎಲಿವೇಶನ್ KGF 1, KGF 2, KGF 2 ಇನ್ನೊಂದು ಲೆವೆಲಿಗೆ, ಆದರೆ ಇದು ಇನ್ನೊಂದು ಮತ್ತೊಂದು ಲೆವೆಲಿಗೆ ಹೋಗ್ಬೋದು. ಯಾಕಂದರೆ ಡೈರೆಕ್ಟ್ರ್ ಯಾರು ಗುರು, ನೀಲ್. ತುಂಬ ಖುಷಿಯಾಗುತ್ತೆ. ಕೆಲವರಿಗೆ ಅನಿಸುತ್ತೆ ನೀಲ್ ತೆಲುಗಿಗೆ ಹೋದರು ಹಂಗೋದ್ರು ಅಂತ, ನನಗೂ ಸ್ವಲ್ಪ ಬೇಜಾರಾಯ್ತು. ಬಟ್ ಒಂದೇನು ಖುಷಿ ಅಂತ ಹೇಳಿದ್ರೆ ನೀಲ್ ತೆಲುಗಿಗೆ ಹೋದರೂ ಕೂಡ ನಮ್ಮ ತನನ ಬಿಡಲಿಲ್ಲ. ರತನ್ ಪ್ರಪಂಚ ಪಿಕ್ಚರಲ್ಲಿ ಉಡಾಳ್ ಬಾಬು ಒಂದು ಕ್ಯಾರೆಕ್ಟರ್ ಮಾಡಿದ್ರು, ಪ್ರಮೋದ್ ಅವ್ರ ಆ್ಯಕ್ಟಿಂಗ್ ತುಂಬ ಖುಷಿಯಾಗಿ ಅವರು ಒಂದು ಒಳ್ಳೆ ಕ್ಯಾರೆಕ್ಟರ್ನ ಇದರಲ್ಲಿ ಕೊಟ್ಟಿದ್ದಾರಂತೆ. ಅಂಥ ಒಂದು ಕನ್ನಡ ಆ್ಯಕ್ಟರ್ಸ್ನ ಕೂಡ ಇದರಲ್ಲಿ ಹಾಕ್ಕೊಂಡಿದ್ದಾರೆ, ಅವ್ರು ಟೀಮನ್ನು ಬಿಡಲಿಲ್ಲ. ಸೊ ಅದು ಒಂದು ಗ್ರೇಟ್ನೆಸ್ ಅಂತ ಹೇಳಬೇಕು, ಖುಷಿಯಾಗುತ್ತೆ. ಆ ಥರ ಒಂದು ಮಾಡ್ತಾ ಇದ್ದಾರಲ್ಲ, ಬೇರೆ ಭಾಷೆಯಲ್ಲಿ ಸಿನಿಮಾ ಮಾಡ್ತಿದ್ದು ಬೇರೆ ದೊಡ್ಡ ನಟರಿಗೆ, ಬಟ್ ನಮ್ಮ ಆ್ಯಕ್ಟರ್ನ ಕೂಡ ಸಪೋರ್ಟ್ ಮಾಡ್ಕೊಂಡು ಇದು ಮಾಡ್ತಾ ಇದ್ದಾರೆ, ಅದೊಂದು ಖುಷಿಯಾಗುತ್ತೆ. ನಾವು ಸಪೋರ್ಟ್ ಮಾಡಬೇಕು. ಸೊ ಮಾಡೇ ಮಾಡ್ತಾರೆ, ನುಗ್ಗೊಡಿತೀವಿ. ಅದರಲ್ಲೂ ಹೇಳಿದ್ನಲ್ಲ ಟ್ರೈಲರಲ್ಲೆಲ್ಲಾದರೂ KGF ಲಿಂಕ್ ಒಂದು ಸಣ್ಣದು ಬಿಟ್ಟರೆ ಮಾತ್ರ ಕ್ರೇಜಿ ಆಗಿರುತ್ತೆ. ಫಸ್ಟ್ ಡೇ ಕಲೆಕ್ಷನ್ ಒಂದು 250-300 ಕೋಟಿ ಹೋಗುತ್ತೇನೋ ಅನಿಸುತ್ತೆ. ಆ ಥರ ಇರುತ್ತೆ, ಯಾಕಂದರೆ KGF ಹವನೇ ಹಂಗಿದೆ. ಸೊ ಪ್ರಭಾಸ್ ಅವರಿಗೆ ಈಗ ಒಂದು ಗೆಲುವು ಬೇಕು ದೊಡ್ಡ ಮಟ್ಟದ, ಯಾಕಂದರೆ ಈ ಸತತವಾಗಿ ಬಾಹುಬಲಿ ನಂತರ ಸೋಲ್ತಾ ಇದ್ದಾರೆ. ಸೊ ಎಲ್ಲದೂ ಚೆನ್ನಾಗಾಗಲಿ, ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತೀನಿ. ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್, ಬಾಯ್ ಬಾಯ್.